ಒಂದು ವಿಚಾರ ಅಂದ್ರೆ ಎಲ್ಲ ಹೇಳ್ತೀವಿ ಸಿದ್ದರಾಮಯ್ಯ ಕೆಲಸ ಮಾಡಿದ್ರು ಒಪ್ಪಕ್ ರೆಡಿ ಅವರೇ ಜನ ಆದ್ರೆ ಸಿದ್ದರಾಮಯ್ಯ ಕೆಲಸ ಮಾಡಿದ್ರು ಅಟ್ ಅ ಟೈಮ್ ಒಕ್ಲಿಗರು ಲಿಂಗ ಆಯ್ತು ಬ್ರಾಹ್ಮಣರ ಎದ್ರ ಹಾಕೊಂಡ್ರು ಅಂತ ಚರ್ಚೆ ಬಂತು ನಾನು ಅದಕ್ಕೆ ಬರ್ತೀನಿ ಡೆಮಾಕ್ರಸಿನಲ್ಲಿ ನಮ್ಗೆ ಅಧಿಕಾರ ಇದ್ದಾಗ ಮಾತ್ರ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಜನಕ್ಕೆ ಏನಾರ ಮಾಡ್ಲಿಕ್ಕೆ ಸಾಧ್ಯ ಫಸ್ಟ್ ನಾವು ತಿಳ್ಕೋಬೇಕು ಫಸ್ಟ್ ರಿಸಲ್ಟ್ ತರಕ್ಕೆ ಏನ್ ಮಾಡ್ಬೇಕು ಅಂತ ರಿಸಲ್ಟ್ ಬಂದ ಮೇಲೆ ನೀವು ತೀರ್ಮಾನ ತಗೊಳ್ಳಿ ರಿಸಲ್ಟ್ ಬರೋದ್ಕಿಂತ ಮೊದ್ಲೇನೆ ನಾವು ಸ್ವಾಭಿಮಾನನ ಪ್ರತಿಷ್ಠೆನ ನಾವ್ ಇದೇ ಸರಿ ಇದೇ ತಪ್ಪು ನಾವ್ ಹಿಂಗೆ ಇರೋದು ಅಂತ ಅಂದಾಗ ಜನ ಆ ಜಾಗಕ್ಕೆ ಕೂರಿಸಲ್ವ ನೀವೇನ್ ಮಾಡಕ್ ಸದ್ಯ ಹೇಳ್ತಾ ಇರ್ತಾರೆ ಜನ ಗ್ರೌಂಡ್ ಅಲ್ಲೂ ಜೊತೆ ಮಾತಾಡ್ತಿರ್ತೀನಿ ಸಾಮಾನ್ಯ ಜನಗಳ ಹತ್ರ ಮಂಡ್ಯದ ಒಂದಷ್ಟು ಜೆಡಿಎಸ್ ನಾಯಕರು ಚೆಲುವಣ ಜೆ ಡಿ ಎಸ್ ಬಿಟ್ಟು ಹೋದ್ಮೇಲೆ ಮಂಡ್ಯಕ್ಕೆ ಅಂತ ಮಂಡ್ಯದವ್ರು ಲೀಡರ್ಶಿಪ್ ತಗೋಳಕ್ ಆಗ್ಲಿಲ್ಲ ಪಾರ್ಟಿಯಿಂದ ಆಗಲಿ ಉಳಿದಾಗ್ಲಿ ಅಂತ ಒಂದಷ್ಟು ಜನ ಮಾತಾಡ್ತಿರ್ತಾರೆ ಬೇಕು ಅಂತ ಪಕ್ಷಾತೀತವಾಗಿ ಮಾತಾಡೋ ಜನ ಜಾಸ್ತಿ ಮಾತಾ ಒಳ್ಳೇದು ಕೆಟ್ಟದ್ದು ಮಾತಾಡ್ತಿರ್ತಾರೆ ಚಲುರಾಯ ಸ್ವಾಮಿ ಅವರು ಲೆಕ್ಕಾಚಾರ ಗೊತ್ತಾಗಲೇ ಹೇಳಿದೆ ನಾನು ಯಾರು ಒಂದು ಗಿಣ ಅಂತಲ್ಲ ಸರಿ ಯಾವುದು ತಪ್ಪು ಯಾವುದೋ ನೋಡ್ತೀನಿ ನಿಮ್ಮ ನಿಲುವು ಒಪ್ಕೋಬೇಕು ಆ ವಿಚಾರ ರಾಜಕಾರಣದಲ್ಲಿ ಮೂವತ್ತು ಮೂವತ್ತೈದು ವರ್ಷದ ದ್ವೇಷವನ್ನು ಮರೆತು ಕುಮಾರಸ್ವಾಮಿ ಹೆಗ್ಲು ಮೇಲೆ ಕೈ ಹಾಕ್ತಾರೆ ಜೋಡೆತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸಿದ್ದರಾಮಯ್ಯ ಅವರು ಮೇಲೆ ಕೈ ಹಾಕ್ಬಿಟ್ಟು ರಾಜಕಾರಣ ಮಾಡಬಾರ್ದು ಆದರೆ ಸರಿ ಹೋಗುತ್ತೆ ಅಂತ ನಿಮ್ಮ ಪಾರ್ಟಿ ನಾಯಕರು ಮಾತಾಡ್ತಾರೆ ಕಾರ್ಯಕರ್ತರು ಮಾತಾಡ್ತಾರೆ ಸಿದ್ದರಾಮಯ್ಯವರ ಡಿ ಕೆ ಅವರು ಬಹಳ ಅನ್ಯೋನ್ಯವಾಗಿದ್ದಾರೆ ಮತ್ತು ಈ ಟಿ ವಿ ಮಾಧ್ಯಮಗಳೇ ಜಾಸ್ತಿ ಸೃಷ್ಟಿ ಮಾಡ್ತಾ ಇದೆ ಮತ್ತು ಬಿಜೆಪಿಯವರು ತುಂಬಾ ಅದನ್ನ ಇನ್ನೇನು ಬಂಡವಾಳ ಇಲ್ಲ ಮುಂದೊಂದು ಚುನಾವಣೆಗೆ ಏನೂ ಇಲ್ಲ ಈ ಮೂರು ವರ್ಷದಲ್ಲಿ ಕುಮಾರಸ್ವಾಮಿ ಹೋದ ನಂತರ ಸಿ ಎಂ ಆಗಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು ಸೊ ಜನ ಒಪ್ಪುವಂಥದ್ದು ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೇಳಿ ಅವ್ರಿಗೆ ಈಗ ಒಂದೇನೇ ಸಿದ್ದರಾಮಯ್ಯ ಡಿ ಕೆ ಅವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯನ ಇದೆಯೋ ಇಲ್ಲವೋ ಬಹಳ ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು ಇಲ್ವಾ ಇಲ್ಲ ಅವ್ರಿಗೆ ಅನ್ಸಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕುಮಾರಸ್ವಾಮಿಯ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯವರು ನಿಮಗೆ ಗೊತ್ತಿಲ್ಲ ಒಂದು ರೀತಿ ತುಂಬ ಆತ್ಮೀಯವಾಗಿ ತುಂಬ ಒಂಥರ ಬ್ರದರ್ಸ್ ಥರ ಬಿಹೇವ್ ಮಾಡ್ತಾರೆ ಅವರು ಸಿದ್ದರಾಮಯ್ಯವರು ಸಭೆಯಲ್ಲಿ ಬಂದಾಗ ಮೀಟಿಂಗ್ನಲ್ಲಿ ಬಂದಾಗ ಖಾಸಿಗೆ ಡಿಸ್ಕಷನ್ ಬಂದಾಗ ಅವರಿಬ್ಬರ ಒಂದು ಅನ್ಯೋನ್ಯತೆ ಇದೆಯಲ್ಲ ಸೊ ರಿಯಲಿ ನಾನು ತುಂಬ ಅಬ್ಸರ್ವ್ ಮಾಡ್ತಿರ್ತೀನಿ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಇದರಲ್ಲಿ ಏನಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅದರ ಮಧ್ಯದಲ್ಲೇ ಡಿ ಕೆ ಸಿದ್ದರಾಮಯ್ಯನವರು ಈಗ ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದ ಸೊ ಅವರು ಒಬ್ರು ಸೀನಿಯರ್ ಲೀಡ್ರು ಮಾಸ್ ಲೀಡ್ರು ಎಕ್ ಸಿ ಎಮ್ ಇದ್ದಾರೆ ನಮ್ಮ ಈಗ ನ ಖರ್ಗಿಯವರು ನ್ಯಾಷನಲ್ ಲೆವೆಲಲ್ಲಿರೋದಂತ ಅವ್ರು ಬಿಟ್ಟರೆ ನಂಬರ್ ಒನ್ ಸ್ಥಾನದಲ್ಲಿ ಅವರೇ ಇದ್ದಾರೆ ಇವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಸಿದ್ದರಾಮಯ್ಯನವರು ಏನು ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಸಾಮಾನ್ಯ ಜನಕ್ಕೆ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಎಮ್ ಎಲ್ ಎಗಳಿಗೆ ಅದನ್ನ ಬಹಳ ವ್ಯವಸ್ಥಿತವಾಗಿ ಮೀಡಿಯಾ ಮತ್ತು ಅಪೋಸಿಷನ್ ಅವರು ಸೃಷ್ಟಿ ಮಾಡಿ ಬಿರುಗು ಮನೆ ನಾನು ಕೆಲವೊಮ್ಮೆ ಡಿ ಕೆ ಶಿವಕುಮಾರ ಹೃದಯ ನಮ್ಮ ಲೀಡ್ರು ಸಿದ್ದರಾಮಯ್ಯವರು ಅಂತಾರೆ ನನ್ನ ಅವ್ರ ನಾಯಕತ್ವದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಾರೆ ನಾನು ಅವ್ರನ್ನ ಲೀಡರ್ಶಿಪ್ಪಲ್ಲೇ ನಾವು ಚುನಾವಣೆ ಮಾಡ್ತೀವಿ ಅಂತಾರೆ ಯಾರು ಹೇಳ್ತಾರೆ ಇದನ್ನೆಲ್ಲ ಏನು ಇದಕ್ಕಿಂತ ಏನು ಸೂರ್ಯನ್ಸ್ ಕೊಡ್ಲಿಕ್ಕೆ ಸಾಧ್ಯ ಅವ್ರಿಗೆ ಅಥವಾ ಇದು ನಮ್ಮ ಜನಕ್ಕೆ ನಮ್ಮ ಸಮಾಜಕ್ಕೆ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ನನಗೆ ವಿಶ್ವಾಸ ಇದೆ ಅನ್ನೋದನ್ನು ಹೆಂಗೆ ತೋರಿಸ್ಕೊಳ್ಳಿ ಇದಕ್ಕಿಂತ ಹೆಂಗೆ ತೋರಿಸ್ಬೇಕು